हाय फ्रेंड्स, वेलकम टू तुलसी कन्नड़ ब्लॉग। इवत्तिन ब्लॉग अल्ली नानु निमगे याव तर आंध्र स्टाइल अल्ली बदनेकाय पचड़ी माडोदु अंत नोडोण। बन्नि फ्रेंड्स, मोदलिगे नानु एरडु उद्दवागिरो गुंडु बदनेकाय तगोंडिदीनि। याकंद्रे हेच्चु क्वांटिटी माडोद्रिंद बेळ्ळुळ्ळि बंदु ओंदु फुल बिडिसिकोंडिरोदु, मत्ते कारके बंदु हसि मेणसिनकाय तगोंडिदीनि, कोत्तंबरि सोप्पु, कर्बेवु, ईरुळ्ळि, टमोट, मत्ते हुणसेहण्णिन रस, ಕೆಂಪು ಮೆಣಸಿನಕಾಯಿ, ಹಾಗೆ ಬಂದು ಸಾಸಿವೆ, ಉದ್ದಿನ ಬೇಳೆ, ಗುಂಡು ಉದ್ದಿನ ಬೇಳೆ, ಹಾಫ್ ಉದ್ದಿನ ಬೇಳೆ, ಕಡಲೆ ಬೇಳೆ, ಜೀರಿಗೆ, ಇಷ್ಟನ್ನು ಕೂಡನು ಯಾವ ತರ ಯೂಸ್ ಮಾಡಿ ಮಾಡೋದು ಪಚಡಿ ಅಂತ ನೋಡ ಬನ್ನಿ ಫ್ರೆಂಡ್ಸ್। ಈ ತರದ ಒಂದು ಸ್ಟ್ಯಾಂಡ್ ತಗೋಬೇಕು, ಅದೇ ನಾವು ಚಪಾತಿನೆಲ್ಲ ಸುಡ್ತೀವಲ್ಲ ಫುಲ್ಕಾ ಚಪಾತಿ ಅಂತ, ಆ ಸ್ಟ್ಯಾಂಡ್ ತಗೊಂಡು ಈ ತರ ಬದನೆಕಾಯಿಗೆ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಸತಿ ಈ ತರ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಬದನೆಕಾಯಿಗೆ। ನೋಡಿ, ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು। ಇದೇ ತರನೇ ಇನ್ನೊಂದು ಕೂಡನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ। ನೋಡಿ, ಈ ತರ ಸ್ವಲ್ಪ ಬ್ಲ್ಯಾಕ್ ಆಗಿ ಸುಟ್ಟು ಹೋಗ್ಬಿಡಬೇಕು ಪೂರ್ತಿಯಾಗಿ ಬದನೆಕಾಯಿ। ನೋಡಿರಿ, ನಿಮಗೆ ಕಾಣಿಸ್ತಾ ಇದೆಯಾ ಪೂರ್ತಿಯಾಗಿ ಸುಡ್ತಾ ಇದೀನಿ ಇಲ್ಲಿ ನಾನು। ನೀವು ಬೇಕಾದ್ರೆ ಒಂದೇ ಬದನೆಕಾಯಿ ಹಾಕೊಳ್ಳಿ ಕಮ್ಮಿ ಕ್ವಾಂಟಿಟಿಗೆ। ನಾನು ಇಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಮಾಡೋದ್ರಿಂದ ನಾನು ಇಲ್ಲಿ ಎರಡು ಬದನೆಕಾಯಿ ತೊಗೊಳ್ತಾ ಇದ್ದೀನಿ। ನೋಡಿ, ಇಲ್ಲಿ ಪೂರ್ತಿಯಾಗಿ ಸುಟ್ಟಾದ ಮೇಲೆ ಯಾವ ಥರ ಇದೆ ಅಂತ, ಆ ಕಪ್ಪ ಕಪ್ಪಗಿದೆಯಲ್ಲ ಆ ಸ್ಕಿನ್ ಎಲ್ಲನೂ ತೆಗೆದು ಬಿಡಬೇಕು। ಇವಾಗ ಇದು ಪೂರ್ತಿಯಾಗಿ ಬೆಂದೋಗ್ಬಿಟ್ಟಿದೆ ಫ್ರೆಂಡ್ಸ್। ಬನ್ನಿ, ಇದನ್ನು ನೆಕ್ಸ್ಟ್ ಬಂದು ಟೊಮೊಟೊ ಮತ್ತು ಈರುಳ್ಳಿ ಕೂಡ ಅದೇ ಥರನೇ ಸುಟ್ಕೋಬೇಕು। ಆಂಧ್ರದಲ್ಲೆಲ್ಲ ಬಂದು ಕಟ್ಟಿಗೆ ಹೊಲೆ ಇರುತ್ತೆ, ಅದರಲ್ಲಿ ಸುಟ್ಕೊತಾ ಇದ್ರು। ನಮ್ಮ ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ಗ್ಯಾಸ್ ಸ್ಟೋವ್ ಮೇಲೆ ಈ ಥರ ಸುಟ್ಕೊಳ್ಳಿ, ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಇದು ಆಂಧ್ರದಲ್ಲಿ ತುಂಬಾ ಫೇಮಸ್, ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಟೇಸ್ಟಿಯಾಗಿ, ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ನಂಚ್ಕೋಬೋದು। ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ। ನೋಡಿರಿ, ಟೊಮೊಟೊನೂ ಕೂಡ ಎರಡು ಕಡೆನೂ ನೀಟಾಗಿ ಸುಟ್ಕೋಬೇಕು। ಇದೇ ಥರನೇ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು। ನೋಡಿರಿ, ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ। ಇವಾಗ ಬಂದುಬಿಟ್ಟು ಒಂದು ಬಾಣಲಿಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ। ಇವಾಗ ಮಸಾಲೆಗಿನ್ನ ಸ್ವಲ್ಪ ಐಟಮ್ ರೆಡಿ ಮಾಡ್ಕೋಬೇಕು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೇಕಲ್ಲ, ಹಸಿದು ಹಾಕ್ಕೊಳ್ದಿದ್ದೀನಿ ನಾನು, ಎಣ್ಣೆಲಿ ಫ್ರೈ ಮಾಡ್ಕೊತ ಇದ್ದೀನಿ। ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ, ಬೆಳ್ಳುಳ್ಳಿ ಇರುತ್ತಲ್ಲ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಫುಲ್ಲು ಬಿಡಿಸಿ ಹಾಕ್ಕೊಂಡಿದ್ದೀನಿ। ಇದು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ತಾಯಿರಿ, ಬೆಳ್ಳುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ। ಇವಾಗ ಇದು ಸ್ವಲ್ಪ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಿದ್ದಂಗೆ, ಹಸಿಮೆಣಸಿನ್ಕಾಯಿ ಕೂಡ ಫ್ರೈಗೆ ಹಾಕ್ಕೊಂಬಿಡಿ। ಈ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ನಾನು ಒಂದು ಆರೇಳು ಹಾಕಿದ್ದೀನಿ ಅಷ್ಟೇ, ನೀವೊಂದು 10 ಹಸಿಮೆಣಸಿನ್ಕಾಯಿ ಅದು ಹಾಕ್ಕೋಬೋದು, ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಪಚಡಿ। ನೋಡಿ, ಇವಾಗ ಇದು ಕೂಡ ಫ್ರೈ ಆಯಿತು, ಇವಾಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡಿ, ಆ ಎಣ್ಣೆ ಏನು ವೇಸ್ಟ್ ಆಗಲ್ಲ, ಮತ್ತೆ ಒಗ್ಗರಣೆಗೆ ತಗೋಬೋದು ಆಯಿಲ್ ಅದು। ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ತಗೊಂಡಿದ್ದೀನಲ್ಲ ಅದೇ ಪ್ಲೇಟಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಿ, ಹಾಗೆ ಇದ್ರ ಜೊತೆ ಬಂದ್ಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ತಗೊತೀನಿ। ಬನ್ನಿ, ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋಣವಂತೆ। ನೋಡಿದ್ವಿ, ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಇಷ್ಟು ಕೂಡ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು। ಇವಾಗ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಐಟಮ್ ಎಲ್ಲ ಹಾಕಬೇಕು। ಇಲ್ಲಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿರೋಂತಹ ಕಡಲೆಕಾಯಿ ಬೀಜ 1 ಟೇಬಲ್ಸ್ಪೂನ್ ಅಷ್ಟು, ಮತ್ತು 1 ಟೇಬಲ್ಸ್ಪೂನ್ ಅಷ್ಟು ಕಡಲೆಬೇಳೆ, ಮತ್ತು 1 ಟೇಬಲ್ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ।
ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟೇ ಜೀರಿಗೆನು ತಗೊಂಡು ಹಾಕೊಂತ ಇದೀನಿ ಇವಾಗ ಒಂದು 5 ರಿಂದ 6 ಎಳೆ ಕರ್ಬೇ ಸೊಪ್ಪು ಕೂಡನು ಹಾಕೊಂತ ಇದೀನಿ ಇಷ್ಟು ಹಾಕೊಂಡ ಆದಮೇಲೆ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೀರು ಆಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಗ್ರೈಂಡ್ ಆದಮೇಲೆ ಯಾವ ಥರ ಇದೆ ಅಂತ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ ಸ್ಮೂತಾಗೂ ಅಲ್ಲ ಇವಾಗ ಒಂದು ಕಡಾಯಿ ತೊಗೋಬೇಕು ಅವಾಗ ಆಲ್ರೆಡಿ ಅವಲ್ಲಿ ಫ್ರೈ ಮಾಡಿದ್ದು ಆಯಿಲ್ ಇರುತ್ತಲ್ಲ ಆ ಆಯಿಲೇ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಕಡಾಯಿಗೆ ಇವಾಗ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಂಗೆನೆ ಇದಕ್ಕೆ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಇವಾಗ ಜೀರಿಗೆ ಹಾಕೋಬೇಕು ಹಾಗೆ ನಾನು ಇಲ್ಲಿ ಎಲ್ಜಿ ಅವ್ರದ್ದು ಇಂಗು ಯೂಸ್ ಮಾಡ್ತೀನಿ ಇಂಗು ಕೂಡ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಇಂಗು ಹಾಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಒಂದು 5 ರಿಂದ 6 ಎಲೆ ಹಾಗೆ ಕೆಂಪು ಮೆಣಸಿನ್ಕಾಯಿ ಖಾರ ಅದು ಒಂದು 5 ರಿಂದ 6 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಗುಂಡು ಬದನೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಸುಟ್ಟಿಟ್ಕೊಂಡಿದ್ದೆಲ್ಲ ಅದರದ್ದು ಸ್ಕಿನ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇವಾಗ ಅದನ್ನು ಅದೇ ಥರ ಹಾಕ್ಕೋಬೋದು ಇಲ್ಲಾಂದರೆ ನೀವು ಗ್ರೈಂಡ್ಗೆ ಹಾಕ್ತಿರಲ್ಲ ಮಸಾಲೆ ಅದ್ರ ಜೊತೆನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಹೇಗಿರು ಬೆಂದೋಗಿದೆ ಅಂದ್ಬಿಟ್ಟು ನಾನಿಲ್ಲಿ ಕಡಾಯಲ್ಲಿ ಹಾಕಿ ಅದೇ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಕೂಡ ಸ್ಮ್ಯಾಶ್ ಕೂಡ ನೀಟಾಗಿ ಆಗೋಗುತ್ತೆ ಯಾಕಂದರೆ ಫುಲ್ ಬೆಂದೋಗ್ಬಿಟ್ಟಿದೆ ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ಇದೇ ಬಾಣಲಿಲಿ ಸ್ವಲ್ಪ ಕಮ್ಮಿ ಉರಿಲಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ಫುಲ್ಲು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ಇವಾಗ ಇವಾಗ ಇದಕ್ಕೆ ಬಂದ್ಬಿಟ್ಟು ನಾವು ರುಬ್ಕೊಂಡಿರೋಂತಹ ಮಸಾಲೆ ಇರುತ್ತಲ್ಲ ಆ ಮಿಶ್ರಣನ ಹಾಕ್ಕೋಬೇಕು ಇಲ್ಲಿ ನಾವು ಪಚ್ಚಡಿ ಮಾಡೋದ್ರಿಂದ ಇದಕ್ಕೆ ನೀರೇನು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಾಂದರೆ 2 ಡೇಸ್ ಕೂಡ ನೀರೆಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕಮ್ಮಿ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ನೀರು ಕೂಡ ಜಾಸ್ತಿ ಹಾಕ್ಕೊತಾ ಇಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಹುಣ್ಸೆಹಣ್ಣು ಗೊಜ್ಜು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಹುಣ್ಸೆಹಣ್ಣು ನೆನೆಸ್ಬಿಟ್ಟು ಗೊಜ್ಜು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಕಾದ್ರೆ ನಿಂಬೆಹಣ್ಣು ರಸ ಹಿಂಡ್ಕೋಬೋದು ನೋಡಿ ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿತ್ತರ ಒಂದೆರಡು ನಿಮಿಷ ಚೆನ್ನಾಗಿತ್ತರ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ಬದನೆಕಾಯಿ ಎಲ್ಲ ಬೆಂದಿದೆ ಅಲ್ವಾ ಅದಕ್ಕೆ ಒಂದು 5 ನಿಮಿಷದ ಕಾಲ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಟ್ಬಿಡಿ ಆಗೋಗ್ಬಿಡುತ್ತೆ ನಮ್ಮ ಸುಟ್ಟ ಬದನೆಕಾಯಿ ಪಚಡಿ ಇದನ್ನು ಚಟ್ನಿ ಅಂತಲೂ ಕೂಡ ಕರೀತಾರೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹೋಪ್ ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೊತೀನಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಬದನೆಕಾಯಿ ರೆಡಿ ಆಗೋಯ್ತು ಪಚಡಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೆ ತಪ್ಪದೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ ಬಾಯ್